ಇವತ್ತು ಭೀಮಮಾಸ ಅಂದ್ರೆ ಎಲ್ಲ ಹೆಂಗಸರು ಆರಾಧ್ಯ ಗಣಪತಿಗೆ ಪಾದ ಪೂಜೆ ಮಾಡೋ ದಿನ. ನಾನು ನನ್ನ ಸ್ವಂತ ಗಂಡಂಗೆ ತಲೆಗ ಮೈಗ ಎಣ್ಣೆ ಹಚ್ಚಿ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಪಾದ ಪೂಜೆ ಮಾಡಿ ಪುಣ್ಯ ಕಟ್ಕೋಬೇಕು. ಅಮ್ಮ ಅಕ್ಕ ಸೇಫ್ಟ್ ಅಂಗಡಿ ಕರ್ಕೋಬಿಟ್ಟು 5 ವರ್ಷದಿಂದಲೇ ಏನು ತಗೊಟ್ಟಿಲ್ಲ, 5 ವರ್ಷನಾದ್ರೂ ವಾಲೆ ಜುಮ್ಕಿ ತೆಗಿಸ್ಕೊಳವ. ತಡಿ ಎಲ್ಲಿದ್ದರೂ ನೋಡಮ್ಮ ಇಲ್ಲಿ ಎಲ್ಲ ಅಂಗಡಿ ಕಡೆ ಹೋಗಿರ್ತಾರೆ. ಅದು ಬರೋಸಕ್ಕೆ ಸ್ನಾನ ಮಾಡ್ಕೊಂಡು ವಾರ ಮಾಡಿಬಿಟ್ಟು ಅದು ಬಂದ ತಕ್ಷಣ ಪಾದ ಪೂಜೆ ಮಾಡಕ್ಕೆ ಸರಿ ಐತೆ. ಅಮಾಸೆ ದಿನ ಹೇಳ್ತೆ ಪಾದ ಪೂಜೆ ಮಾಡೋಳು ಮಾಡ್ಕಿವು. ಏನ್ ಮಾಡೋಳು, ಎಣ್ಣೆ ಹಾಕಿನೆ ಇವಾಗ ಮನೆ ಕಳದೆ. ಕೂರ್ಸ್ಕೊಂಡ್ರೆ ನಜ್ರ ಹೋಗ್ರಮ್ಮ. ಮುಂದೆ ಮಗ್ನ ಇಷ್ಟೊಂದು ಕುಕ್ಕ ಬಂದಿದ್ಯಾ, ನಿನ್ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡ್ಸವಂದ್ರೆ ನೀನು ಒಟ್ಟಿಗೆ ಎಣ್ಣೆ ಬಿಡ್ಕೊ ಬಂದಿದ್ಯಾ, ಬಾ ನೀನ್ ಮಾಡ್ತೀನಿ. ಮುಳುಗಪ್ಪ ಅಂದ್ರೆ ಮುಳುಗು ಮದುವೆ ಆಗಿದ್ರೆ ಸುಮ್ಮಾಗಿದ್ರೆ ಸರಿ, ಇಲ್ಲಾಂದ್ರೆ ಇನ್ನೂ ಬಿಸಿನೀರು ಹೋಯ್ತೀನಿ. ಗಂಡಸ್ರು ಮಾಡ್ ಕಲ್ತ್ಕೋ, ಎಲ್ಲಾರು ಭೀಮ್ ನಮಸ್ಯ ಮಾಡ್ಬಿಟ್ಟು ಎಲ್ಲಾರು ಸುತ್ತಾಡ್ಕೊಬರಕ್ಕೋಗ್ರೆ. ನಿಂದಿದ್ದ ರಾಮಣಿ ಮಡಿ ನೀನು ಪಕ್ಕದ ಮನೆ ಶಾಂತಿ ಮಾಡ್ ನೋಡು, ಹೆಂಗೆ ಮುನ್ನ ಪೈಸೆ ಕೇಕಿಲ್ಲ ಅವ್ ನೋಡ ನೀ ಎಷ್ಟು ಕೇಕ ನೋಡು. ಫ್ಯಾಕ್ಟ್ರಿಗೆ ಹೋಯ್ತೀನಿ, 1,000 ಸಂಗತಿ ತಗೋತಾನೆ. ನೀನು ಒಂದಿಷ್ಟು ಉಪ್ಪು ತಂದಿದ್ಯಾ ಮನೆಗೆ ಹೇಳು. ಅದೇನ್ ಹೇಳಮ್ಮ, ನನ್ ಮನಿಕೋಬೋಗೋ. ಹಾ ಮನಿಕೋ, ಮನಿಕತಿಯ ನೀನ ಬೇರೆ ಗಂಡಸ್ರು ಮಾಡ್ ಕಲ್ತ್ಕೋ, ಎಲ್ಲಾರು ನಿನಗೆ ಬುದ್ಧಿ ಕಲ್ತಾರ ಹೇಳು ಅಂತ. ಮೂರ್ಗಡೆ ಏನೇ ಕುಡಿತೀಯ, ಉಪ್ಪಟ್ಟಣ ತೆರೆ ಕೈಗಿರ, ಒಂದ್ ಸಕ್ಕರೆ ತೆರೆ ಕೈಗಿರ, ಪ್ರವಾಸ ಸಾಹಸ ಸರಿ ಹಿಂಗೈತಿದೆ. ನೀನು ಸಂಘ ಬಿಡು, ಉದ್ಧಾರ ಐತಿಯೇ. ಹೋಗೋಣ ಮಗನ ಕೇಳ್ತೀನಿ. ಇಂಥ ಗಂಡು ಪಡೆದು ನಾನೇ ಪುಣ್ಯ. ಎಲ್ಲ ಹೆಂಗಸ್ರುವೆ ನಿಮ್ ನಿಮ್ ಗಂಡಂಗೆ ಪಾದ ಪೂಜೆ ಮಾಡಿ, ಎಲ್ಲ ಗಂಡಸ್ರುವೆ ನಿಮ್ ನಿಮ್ ಹೆಡ್ತಿರ್ ಕೈಲೆ ಪಾದ ಪೂಜೆ ಮಾಡಿಸ್ಕೊಳ್ಳಿ. ಹ್ಯಾಪಿ ಭೀಮ್ ನಮಸ್ತೆ.